ನೋಡಿ ಸ್ನೇಹಿತರೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಕರ್ನಾಟಕದಲ್ಲಿ ಅತಿ ಉದ್ದವಾದಂಥ ಒಂದು ಸೇತುವೆಯಾಗಿದೆ. NH 218 ಹೆದ್ದಾರಿಯಲ್ಲಿ ಸಿಗುವಂಥ ಒಂದು ಈ ಬ್ರಿಡ್ಜ್ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈಗ ಮಳೆಗಾಲ ಆಗಿರೋದರಿಂದ ನೀರು ಜಾಸ್ತಿ ಇರೋದರಿಂದ ನೋಡೋಕೆ ಭಾಳ ಚಂದ ಅನಿಸ್ತೈತಿ. ಸುತ್ತಲೂ ಹಸಿರು, ನಡುವೆ ನೀರು, ನೋಡೋಕೆ ಚಂದ ಅನಿಸ್ತೈತಿ. ನೀವು ಒಮ್ಮೆ ಇದನ್ನು ನೋಡಿ ಅಂತ ಹೇಳ್ತೀನಿ. ಇದು ಬಾಗಲಕೋಟೆ ಮತ್ತು ವಿಜಯಪುರಕ್ಕೆ ಹೋಗುವಂಥ ಮಾರ್ಗದಲ್ಲಿ ನಮಗೆ ನೋಡೋಕೆ ಸಿಗ್ತೈತಿ. ನೋಡ್ರಿ ನೀರು ಎಷ್ಟು ತುಂಬ್ಯಾವಂಥೇಳಿ. ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಸೇತುವೆಯಾಗಿದೆ. ಇದು ನಿಯರ್ ಕೊರ್ತಿ ಕೋಲಾರ್ ಅಂತ ನೀವು ಕೇಳಿರ್ಬೋದು, ಆ ಊರಿಗೆ ಸಮೀಪ ಇದು ಈ ಬ್ರಿಡ್ಜ್ ಸಿಗುತ್ತೆ ನಮಗೆ ನೋಡೋಕೆ. ಈ ಕೃಷ್ಣಾ ನದಿ ಮುಂದೆ ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿಯೊಂದಿಗೆ ಕೂಡಿಕೊಳ್ತೈತಿ. ನಮಸ್ಕಾರ ಸ್ನೇಹಿತರೆ, ಲವ್ಲಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ ಗದಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂಥ 10ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಬೆಳ್ಳಿ ಸಂಭ್ರಮ ವಿಜಯಪುರದಲ್ಲಿ ನಡೆಯುವುದರಿಂದ ನಾನು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೆ. ಅದರ ಒಂದು ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಬರ್ರಿ ಸಮ್ಮೇಳನ ಯಾವ ರೀತಿ ನಡೀತು ಅಂತ ಇಲ್ಲಿ ನಾವು ನೋಡೋಣಂತ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಎಂಟ್ರೆನ್ಸ್ಗೆ ಇರುವಂಥ ಮಹಾದ್ವಾರ. ಇದಕ್ಕೆ ಕಾಕಾ ಕಾರ್ಖನೀಸ್ ಎಂಬ ಹೆಸರನ್ನು ಇಡಲಾಗಿತ್ತು. ಎಡಗಡೆಗೆ ಸರ್ವಾಧ್ಯಕ್ಷರ ಫೋಟೋ ಪ್ರೊಫೆಸರ್ ಚಿಪೋತೆಯವ್ರದ್ದು ಹಾಕಿದ್ರು. ಈ ಕಡೆ ಬಲಗಡೆ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಅರ್ಜುನ್ ಗೊಳಸಂಗಿ ಸರ್ ಫೋಟೋವನ್ನು ಹಾಕಿದ್ರು. ಇಲ್ಲಿ ನೋಡ್ಬೋದು ಸಾಹಿತ್ಯಾಸಕ್ತರು ಯಾವ ರೀತಿ ಸಮ್ಮೇಳನಕ್ಕೆ ಬರ್ತಾ ಇದ್ದಾರಂಥೇಳಿ. ಬರ್ರಿ ಒಳಗಡೆ ಹೋಗಿ ಏನೇನು ನಡೆದೈತಂಥೇಳಿ ನಾವು ಇಲ್ಲಿ ನೋಡೋಣಂತ. ಕಂದಗಲ್ ಶ್ರೀ ಹನುಮಂತರಾಯ ರಂಗ ಮಂದಿರ ವಿಜಯಪುರದಲ್ಲಿ 29 ಹಾಗೂ 30ನೇ ಜುಲೈ 2023 ನಡೆದಂಥ ಸಮ್ಮೇಳನ ಇದಾಗಿದೆ. ಒಳಗಡೆ ಹೋಗಿಂದ ನಮಗೆ ಮಹಾದ್ವಾರ ಆಗಿಂದ ಮಂಟಪ ಬರ್ತೈತ್ರಿ. ಆ ಮಂಟಪಕ್ಕೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರನ್ನು ಇಡಲಾಗಿತ್ತು. ಪ್ರಬುದ್ಧ ಭಾರತ ಅಡಿಯಲ್ಲಿ ಸಮ್ಮೇಳನ ನಡೆಯುವುದರಿಂದ ಅಲ್ಲಿ ಸಂವಿಧಾನದ ಕುರಿತು ಚರ್ಚೆಗಳು ನಡೆದಿದ್ದು ನಾವು ಕೂಡ ಅದರಲ್ಲಿ ಪಾಲ್ಗೊಂಡ್ವಿ. ಅದರ ನಂತರ ಅಲ್ಲಿ ಚರ್ಚೆಯ ನಂತರ ಇಲ್ಲಿ ಕವಿಗೋಷ್ಠಿಗಳು ಮತ್ತು ಸನ್ಮಾನ ಸಮಾರಂಭಗಳು, ಪುಸ್ತಕ ಬಿಡುಗಡೆ ಮತ್ತು ಈ ಥರ ಎಲ್ಲ ಕಾರ್ಯಕ್ರಮಗಳಿದ್ದು ಹಾಗೆ ಒಂದು ಕಿರುಚಿತ್ರವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದರು. ಇಲ್ಲಿ ಸಮ್ಮೇಳನದ ಹೊರಗಡೆ ಅನೇಕ ಪುಸ್ತಕ ಮಳಿಗೆಗಳು ಬಂದಿದ್ದು, ಖಾದಿ ಭಂಡಾರದ ಬಟ್ಟೆಗಳು ಬಂದಿದ್ದು ಮತ್ತು ಕಲಾವಿದರು ಮಾಡಿರುವಂಥ ಅವರ ಪೇಂಟಿಂಗ್ಸ್ಗಳು ಕೂಡ ಇಲ್ಲಿ ಬಂದಿದ್ವು. Yeah.
ನೋಡಿ. ಸಿರಿಧಾನ್ಯಗಳಿಂದ ಮಾಡಿದ ಟೀ ಪೌಡರ್ ಕೂಡ ಇಲ್ಲಿ ಬಂದಿತ್ತು. ಬೆರಗು ಪ್ರಕಾಶನ ಗಡನಿಯಲ್ಲಿ ನಾನು ಕೂಡ ಮೊಹಬ್ಬತ್ ಕಾ ದಾಗ್ ಎಂಬ ಕಥೆಗಳ ಬುಕ್ಕನ್ನು ಇಲ್ಲಿ ಖರೀದಿ ಮಾಡಿದೆ. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪ್ರೊಫೆಸರ್ ಎಚ್ ಸಿ ಪೋತೆಯವರ ಪುಸ್ತಕ ಮಳಿಗೆ ಕೂಡ ಅಲ್ಲಿ ಬಂದಿತ್ತು. ಅವರು ಬರೆದಂಥ ಪುಸ್ತಕಗಳೆಲ್ಲ ಬಂದಿದ್ದು ದಲಿತ ಕಥನ ಅನ್ನುವಂಥ ಪುಸ್ತಕ ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು. ನಾನು ಕೂಡ ಆ ಪುಸ್ತಕವನ್ನು ಮೊದಲಿಗೆ ಖರೀದಿ ಮಾಡಿದ್ದೆ. ಕಲಾವಿದರು ಶೋಭಾನೆ ಹೇಳ್ತಕ್ಕಂತ ತಿಮ್ಮಮ್ಮ ಮಾರಮ್ಮ ಬೂಳಮ್ಮ ಅವರು ಅಕಾಡೆಮಿಯ ಮೆಟ್ಟಿಲು ನೋಡಿ. ಅಲ್ಲಿ ಅಷ್ಟು ಚರ್ಚೆಗಳು ನಡೆದಿದ್ರು, ಅಷ್ಟು ಗದ್ದಲದ ಮಧ್ಯೆ ಈ ಅಜ್ಜರು ಅಧ್ಯಕ್ಷರ ಭಾಷಣವನ್ನು ಎಷ್ಟು ಗಾಢವಾಗಿ ಓದ್ತಾ ಇದ್ದಾರೆಂದ್ರೆ ಇದು ಅವರ ಸಾಹಿತ್ಯ ಆಸಕ್ತಿಯನ್ನು ಇಲ್ಲಿ ತೋರಿಸ್ಕೊಡ್ತೈತೆ ನೋಡ್ರಿ. ಚರ್ಚೆ ಸಂವಾದ ಎಲ್ಲ ಮುಗಿದ ನಂತರ ಅಲ್ಲಿ ಕವಿಗೋಷ್ಠಿ ಪ್ರಾರಂಭವಾಯಿತು. ಕವಿಗೋಷ್ಠಿಯ ನಿರೂಪಣೆಯನ್ನು ನನ್ನ ಆತ್ಮೀಯ ಗೆಳತಿಯಾದಂಥ ಶ್ರೀಮತಿ ಸವಿತಾ ಲಮಾಣಿ ಮೇಡಮ್ ಅವರು ನಡೆಸಿಕೊಟ್ಟರು. ಇದನ್ನು ಒಂದು ಅಂಬೇಡ್ಕರ್ ಗೀತೆಯ ಮೂಲಕ ಪ್ರಾರಂಭಿಸಲು ಇಚ್ಛಿಸುತ್ತೇವೆ. ಅಂಬೇಡ್ಕರ್ ಗೀತೆಯನ್ನು ಹಾಡಲಿಕ್ಕೆ ಯಮ್ನಪ್ಪ ಶಂಕು ಅವರು ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗೋಷ್ಠಿ ನಾಗರ ಕಾವ್ಯ ಸಂಭ್ರಮ. ಈ ಒಂದು ಗೋಷ್ಠಿಯನ್ನು ಅಂಬೇಡ್ಕರ್ ಗೀತೆಯ ಮೂಲಕ ಪ್ರಾರಂಭಿಸಲು ಇಚ್ಛಿಸುತ್ತೇವೆ. ಅಂಬೇಡ್ಕರ್ ಗೀತೆಯನ್ನು ಹಾಡಲಿಕ್ಕೆ ಯಮ್ನಪ್ಪ ಶಂಕು ಅವರು ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನೀವು ಎಲ್ಲರೂ ನಿರೀಕ್ಷೆ ಮಾಡಿರುವ ಕವಿಗೋಷ್ಠಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ದಲಿತ ಸಾಹಿತ್ಯ ಸಮ್ಮೇಳನ ವಿಜಯಪುರ. ಈ ಒಂದು ಸುಂದರ ಮತ್ತು ಐತಿಹಾಸಿಕ ಘಟನೆಯನ್ನು ನಿರ್ಮಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಎಲ್ಲ ಕವಿಮನಗಳಿಗೆ ಸಹೃದಯರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇಂದಿನ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವಂತಹ ಕವಿಗಳನ್ನು ಸ್ವಾಗತಿಸುವಂಥ ಸಂದರ್ಭ. ಮೊದಲನೇದಾಗಿ ಸಂತೆಬೆನ್ನೂರು ಫೈಜಂಟ್ರಾಸ್ ದಾವಣಗೆರೆ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆ ನಂತರದಲ್ಲಿ ಡಾಕ್ಟರ್ ರತ್ನಾಕರ್ ಕುನುಗೊಂಡ್ ಶಿವಮೊಗ್ಗ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಡಾಕ್ಟರ್ ಸತ್ಯಮಂಗಲ್ ಮಹಾದೇವ್ ಬೆಂಗಳೂರು ಅದರ ಕೊಡುಗೆಯಾಗಿ ಸರ್ವಾಧ್ಯಕ್ಷರ ಕಾದಂಬರಿ ಆಧಾರಿತ ಒಂದು ಕಿರುಚಿತ್ರದ ಪ್ರದರ್ಶನವಿರುತ್ತದೆ ಕವಿಗೋಷ್ಠಿಯ ನಂತರ. ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಿ ಹೋಗಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಈಗ ನೀವೆಲ್ಲರೂ ಕಾದಿರುವಂತಹ ಸಹೃದಯರಾದಂತಹ ತಾವು ಕಾದಿರುವಂತಹ ಕವಿಗಳು ಕವನ ವಾಚನ ಮಾಡುವಂತಹ ಸಂದರ್ಭ. ಮೊದಲನೇದಾಗಿ ಸಂತೆಬೆನ್ನೂರು ಫೈಜಂಟ್ರಾಸ್ ದಾವಣಗೆರೆ ಇವರು ಬಂದು ತಮ್ಮ ಕವನ ವಾಚನವನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಕವನ ವಾಚನ ಮಾಡಬೇಕು. ಮುಂದಿನ ತಯಾರಿ ಸಿದ್ದು ಸತ್ಯಣ್ಣವರ್ ಗದಗ್. ಕವನ ವಾಚನ ಮಾಡಿದಂಥ ರಮೇಶ್ ಗಬ್ಬೂರ್ ಗಂಗಾವತಿ ಇವರಿಗೆ ಧನ್ಯವಾದಗಳು. ಈಗ ಮಾಂತೇಶ್ ಪಾಟೀಲ್ ಬಾಗಲಕೋಟೆ ಅವರು ಬಂದು ತಮ್ಮ ಕವನವನ್ನು ವಾಚನ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾನು ಕೂಡ ಇಲ್ಲಿ ಕವಿತೆಯನ್ನು ವಾಚನ ಮಾಡಿದ್ದೇನೆ. ಹೇಗಿದೆ ಅಂತ ಹೇಳಿ.
ಮೇಲೆ ಗಂಡು ಮೊದಲು ಹೆಣ್ಣು ಮೊದಲು ಎಂಬ ಭೇದವನ್ನು ಬೆಳೆಸಿದ ಈ ಭೂಮಿ ಮೇಲೆ ಗಂಡು ಮೊದಲು ಹೆಣ್ಣು ಮೊದಲು ಎಂಬ ಭೇದವನ್ನು ಬೆಳೆಸಿದ, ಏಕೆಂದರೆ ಈ ಸೃಷ್ಟಿ ಅವನದಲ್ಲವೇ. ತಾನು ಇಡೀ ಲೋಕದ ಚಕ್ರವರ್ತಿಯಾಗಿ ಮೇಲೆ ಕುಳಿತ ಹೆಣ್ಣನ್ನು ಭೂತಾಯಿ ನ್ಯಾಯದೇವತೆ ಎಂಬ ಪಟ್ಟ ಕಟ್ಟಿ ನ್ಯಾಯಾಲಯದಲ್ಲಿ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಕುರುಡಿಯನ್ನಾಗಿಸಿದ. ಹೆಣ್ಣೆಂದರೆ ಕೀಳು ಎಂಬ ಭಾವನೆ ಗಂಡಿನಲ್ಲಿ ಮೂಡಿಸಿದ. ಆದರೆ ಅವನ ಹುಟ್ಟಿಗೆ ಶ್ರೇಯಸ್ಸಿಗೆ ಅವಳೇ ಕಾರಣವೆಂಬುದು ಮರೆಮಾಚಿದ. ಹೆಣ್ಣು ಸಹನಾಮೂರ್ತಿ. ಭವಾನಿ ದುರ್ಗೇಡ್ ವಿಜಯಪುರ್ ಮೇಡಮ್, ಇವರಿಗೆ ಧನ್ಯವಾದಗಳು. ಈ ರೀತಿಯಾಗಿ ಅಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ನಡೆದವು. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ ಐಕನ್ನ ಒತ್ತಿ. ಬೆಲ್ ಐಕನ್ ಒತ್ತುವುದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ, ನೀವೇ ಫಸ್ಟ್ ಆ ವಿಡಿಯೋನ ನೋಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.